ಪರಿಹಾರ ಪ್ರಜಾಪ್ರಭುತ್ವಕ್ಕೆ ಕಾಂಗ್ರೆಸ್ಗೆ ಅಭಿವೃದ್ಧಿ ಅಜೆಂಡಾದಿಂದಲೇ ಬಿಜೆಪಿ ಗುದ್ದು ಆಗ ಮೂವತ್ ಸಾವಿರ ಕೋಟಿ ಈಗ ತೊಂಬತ್ತು ಸಾವಿರ ಕೋಟಿ ಹೂಡಿಕೆ ಬಿಜೆಪಿ ಡಬಲ್ ಎಂಜಿನ್ ಸರ್ಕಾರಕ್ಕೆ ಒತ್ತು ಕೊಡ್ತಿರೋದು ಯಾಕೆ ಯೂಟ್ಯೂಬ್ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಎಸ್ ಬಿಜೆಪಿ ಪದೇ ಪದೇ ನರೇಂದ್ರ ಮೋದಿ ವಿಶೇಷವಾಗಿ ರಾಜ್ಯಕ್ಕೆ ಇರೋ ಕ್ಯಾಂಪೇನ್ಸ್ ಅಲ್ಲಿ ಬಿಜೆಪಿ ಡಬಲ್ ಇಂಜಿನ್ ಸರ್ಕಾರ ಡಬಲ್ ಇಂಜಿನ್ ಸರ್ಕಾರಕ್ಕೆ ನೀವು ಒತ್ತು ಕೊಡಿ ಈ ಬಾರಿ ಬಹುಮತಿ ಬಹುಮತ ಕೊಡಿ ಬಿಜೆಪಿಗೆ ಅಂತ ಕೇಳ್ತಿದ್ದಾರೆ ಪ್ರಮುಖವಾಗಿ ಕೇಳ್ತಿರೋದು ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇದೆ ರಾಜ್ಯದಲ್ಲಿ ಮತ್ತೆ ಬಿಜೆಪಿ ಸರ್ಕಾರ ಬಂದ್ರೆ ಅಭಿವೃದ್ಧಿ ಆಗುತ್ತೆ ಅಂತ ಅದಕ್ಕೆ ಕಾಂಗ್ರೆಸ್ನವರು ಕೆಲವೊಂದಿಷ್ಟು ಕಾಂಗ್ರೆಸ್ ವಿರುದ್ಧ ಕೆಲವೊಂದಿಷ್ಟು ಲೆಕ್ಕಾಚಾರ ಕೊಡ್ತಾ ಇದ್ದಾರೆ ಬಿಜೆಪಿ ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ಎಫ್ ಡಿ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಏನು ವಿದೇಶಿ ಬಂಡವಾಳ ಹೂಡಿಕೆ ಇತ್ತು ಆಗ ಬರೀ ಮೂವತ್ತ್ ಸಾವಿರ ಕೋಟಿ ಆಗಿತ್ತು ಬಿಜೆಪಿ ಸರ್ಕಾರದಲ್ಲಿ ಕಳೆದ ಮೂರುವರೆ ವರ್ಷದ ಅವಧಿಯಲ್ಲಿ ಅದು ತ್ರಿಬಲ್ ಆಗಿದೆ ಆಗ ಮೂವತ್ತು ಸಾವಿರ ಕೋಟಿ ಇತ್ತು ಎಫ್ ಡಿ ಐ ಇನ್ವೆಸ್ಟ್ಮೆಂಟ್ ಕರ್ನಾಟಕದಲ್ಲಿ ಈಗ ತೊಂಬತ್ತು ಸಾವಿರ ಕೋಟಿ ವಿದೇಶಿ ಬಂಡವಾಳ ಹೂಡಿಕೆ ಆಗಿದೆ ಕರ್ನಾಟಕದಲ್ಲಿ ಇದು ಪಿಯ ಅಭಿವೃದ್ಧಿಯ ಅಜೆಂಡಾ ಒಂದು ವೇಳೆ ನೆಕ್ಸ್ಟ್ ಏನಾದ್ರೂ ನೀವು ಪಿಗೆ ಅವಕಾಶ ಕೊಟ್ಟಿಲ್ಲ ಅಂದ್ರೆ ಈಗಾಗಲೇ ಹೂಡಿಕೆಗೆ ನಿರ್ಧಾರ ಮಾಡಿರ್ತಕ್ಕಂತ ಉದ್ಯಮಿಗಳು ಬರದೇ ಹೋಗ್ಬಹುದು ಕರ್ನಾಟಕಕ್ಕೆ ಕೇಂದ್ರ ಬಿಜೆಪಿ ರಾಜ್ಯ ಬೇರೆ ಪಕ್ಷ ಇತ್ತು ಅಧಿಕಾರದಲ್ಲಿ ಅಂದ್ರೆ ಇನ್ವೆಸ್ಟ್ಮೆಂಟ್ ಬರಲ್ಲ ಅನ್ನೋದು ಇವ್ರ ಲೆಕ್ಕಾಚಾರ ಹೌದು ಸೊ ಒಂದು ಅಂತಂದ್ರೆ ಈಗೇನು ನಮ್ಗೆ ಪೂರ್ಣ ಬಹುಮತವನ್ನ ಕೊಡಿ ಅಂತ ಕೂಡ ಕೇಳ್ತಾರೆ ಕೇಳ್ತಾ ಇದಾರೆ ಫುಲ್ ಪೂರ್ಣ ಬಹುಮತ ಕೊಡಿ ಅಂತ ಎಲ್ಲರೂ ಅದೇ ಕೇಳ್ತಾ ಇರೋದು ಅತಂತ್ರ ಮಾಡಿ ಪೂರ್ಣ ಪೂರ್ಣ ಕೊಡಿ ಪೂರ್ಣ ಕುಮಾರಸ್ವಾಮಿ ಪೂರ್ಣ ಕೊಡಿ ಅಂತಾರೆ ಕಾಂಗ್ರೆಸ್ ಅವರು ಪೂರ್ಣ ಕೊಡಿ ಅಂತಾರೆ ಇವರು ಪೂರ್ಣ ಕೊಡಿ ಅಂತಾರೆ ಹೌದು ಬಹುಮತದ ಸರ್ಕಾರ ರಾಜ್ಯಕ್ಕೆ ಒಳ್ಳೇದೇ ಅದೇನಿಲ್ಲ ಬಟ್ ಆ ಬಹುಮತ ಸರ್ಕಾರ ಬಂದಾಗ ಇವುಗಳೆಲ್ಲ ಫುಲ್ಫಿಲ್ ಮಾಡ್ತೀವಿ ಅನ್ನೋದು ಎಲ್ಲರೂ ಮಾತು ಕುಮಾರ್ ಸ್ವಾಮಿ ಒಂದು ನೂರ ಹದಿಮೂರು ಗೆಲ್ಸರೆ ನಾವೆಲ್ಲ ಮಾಡಬಹುದು ಯೋಜನೆ ಜಾರಿ ಮಾಡಬಹುದು ಅಂತ ಸೊ ಇದು ಸಾಧ್ಯನಾ ಅಂತ ಮೊದಲನೇದಾಗಿ ಸಾಧ್ಯನಾ ಇಟ್ಸ್ ಪಾಸಿಬಲ್ ಇದುವರೆಗೂ ಬೇರೆ ಪಕ್ಷಗಳು ಡಿವೈಡ್ ಆದಾಗ ಬಹುಮತ ಬಂದಿದೆ ಅವ್ರದ್ದು ಕಳೆದ ಐವತ್ತು ನಲವತ್ತೆಂಟು ವರ್ಷಗಳ ಇತಿಹಾಸದಲ್ಲಿ ಒಂದು ಸಿಂಗಲ್ ಪಾರ್ಟಿ ಎಲ್ಲ ಪಾರ್ಟಿ ಎಲ್ಲವೂ ಕರೆಕ್ಟಾಗಿದ್ದಾಗ ಯಾವುದೂ ಮೆಜಾರಿಟಿ ಬಂದಿಲ್ಲ ಎರಡು ಸಾವಿರದ ಮೂರು ಸಿದ್ದರಾಮಯ್ಯ ಮೆಜಾರಿಟಿ ಬಂದು ಜೆ ಪಿಯಿಂದ ಕಿತ್ತೋಗಿತ್ತು ಸಮಲ್ಲೂ ಕೂಡ ಜನತಾದಲ್ಲ ಡಿವೈಡ್ ಆಗಿತ್ತು ಹಾಗಾಗಿ ಆಗ ಮೆಜಾರಿಟಿ ಬಂತು ಈಗ ಬಿ ಜೆ ಪಿಯ ಎಫರ್ಟ್ ಇದೆ ಬಿ ಜೆ ಪಿಯವರಂತೂ ನಾವು ಗೆದ್ದೇ ಗೆಲ್ತೀವಿ ಪೂರ್ಣ ಬಹುಮತೆ ಬಂದೇ ಬರುತ್ತೆ ಕರ್ನಾಟಕ ಜನತೆ ನಮ್ ಕೊಡಿ ಅಂತ ಕೇಳ್ತಾರೆ ಡಬಲ್ ಇಂಜಿನ್ ಸರ್ಕಾರ ಅನ್ನೋ ಒಂದು ಸಹ ಒಂದು ಚುನಾವಣೆ ಫಲಿತಾಂಶ ಷೇರು ಬೇರೆ ಏರ್ಪೇರ್ನೆ ಮಾಡ್ಬಿಟ್ಟು ವ್ಯತ್ಯಾಸ ಮಾಡುತ್ತೆ ಯಾಕಂದ್ರೆ ಸರ್ಕಾರ ಯಾವ್ದೋ ಬೇರೆ ಬರ್ತಾ ಇದೆ ಅಂದಾಗ ಚೇಂಜಸ್ ಆಗುತ್ತೆ ಈ ಎಫ್ ಡಿ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಕೂಡ ಅರ್ದ್ ಬರೋದು ಸ್ಥಿರ ಸರ್ಕಾರ ಮಾತ್ರ ಆ ರಾಜ್ಯಗಳಿಗೆ ಅನುಕೂಲ ಆಮೇಲೆ ಈಗ ಏನು ಅವ್ರು ಹೇಳ್ತಿರೋದು ಬಿಜೆಪಿಗರ ವಾದ ಏನು ಅಂದ್ರೆ ಈಗಾಗಲೇ ಏನು ತೊಂಬತ್ ಸಾವಿರ ಕೋಟಿ ಹುಡುಗಿ ನಿರ್ಧಾರ ಆಗಿದೆ ಅದು ಉಳ್ಕೊಬೇಕು ಕರ್ನಾಟಕದಲ್ಲಿ ಅಂದ್ರೆ ಕಾಂಗ್ರೆಸ್ ಏನಾದರೂ ಗೌರ್ಮೆಂಟ್ ಫಾರ್ಮ್ ಆದ್ರೆ ವಾಪಸ್ ಹೋಗುವ ಬಿಸ್ನೆಸ್ ಮೆನ್ಸು ಅಂದ್ರೆ ಸಪೋರ್ಟ್ ಸಿಗೋಲ್ಲ ಕೇಂದ್ರದಿಂದ ಅನ್ನೋ ಲೆಕ್ಕಾಚಾರದಲ್ಲಿ ಅವರ ಒಂದು ವಾದ ಸೊ ಹೂಡಿಕೆ ಉದ್ಯೋಗಕ್ಕೆ ಬೇಕು ಅಂದ್ರೆ ಬಿಜೆಪಿ ಮತ ಕೊಡಿ ಅಂತ ಬಿಜೆಪಿ ನಾಯಕರು ಬಿಜೆಪಿ ಕೇಂದ್ರೀಯ ನಾಯಕರು ಕೂಡ ಈ ಒಂದು ವಾದವನ್ನ ವರ್ಕ್ಔಟ್ ಆಗತ್ತ ಯಾರು ಜನಗಳಿಗೆ ಯಾರು ನ್ಯೂಟ್ರಲ್ ವೋಟರ್ಸ್ ಇದಾರಲ್ಲ ಪಕ್ಷದ ಬಗ್ಗೆ ಯಾರಿಗೂ ಒಲವಿಲ್ವಲ್ಲ ಅವ್ರೇನ್ ಮಾಡ್ತಾರೆ ಯಾವುದೋ ಒಂದ್ ಸರ್ಕಾರ ಒಳ್ಳೆ ಸರ್ಕಾರ ಬರಲಿ ಸ್ಥಿರ ಸರ್ಕಾರ ಬರಲಿ ಅಂತ ಅವ್ರು ಏನು ಮಾಡ್ತಾರೆ ಬಹುತೇಕ ಸ್ಥಿರ ಸರ್ಕಾರ ಅಂದಾಗ ಬಿಜೆಪಿಗೂ ಕಾಂಗ್ರೆಸ್ಗೂ ಓಟ್ ಮಾಡ್ತಾರೆ ಈಗ ನೀವು ಇಲ್ಲಿ ಹೇಳ್ತಿರೋ ಲಾಜಿಕ್ ಅರ್ಥ ಮಾಡ್ಕೊಳ್ಳೋರಾದ್ರೆ ಅದು ಬಿಜೆಪಿಗೆ ವೋಟ್ ಹೋಗುತ್ತೆ ಬಟ್ ಅವ್ರ ವೋಟ್ ನ ಈ ದಿಸಲಿ ಕೇಳ್ತಾವ್ರೆ ಅದು ವರ್ಕ್ಔಟ್ ಆಗತ್ತ ಅಂತ ಕಾದ್ ನೋಡಬೇಕು ಯಶವಿ ಶಕ್ ಬಿಜೆಪಿ ನಾಯಕರು ಡಬಲ್ ಎಂಜಿನ್ ಸರ್ಕಾರ ಡಬಲ್ ಧಮಾಕ ಹಿಂಗ್ ವರ್ಕೌಟ್ ಆಗ್ಬೇಕು ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಬಿಜೆಪಿಗೆ ಮತ ಕೊಡಿ ಅಂತ ಕೇಳ್ತಾವ್ರೆ ಕೇಂದ್ರದಲ್ಲಿ ಬಿಜೆಪಿ ರಾಜ್ಯದಲ್ಲಿ ಬಿಜೆಪಿ ಬಹುಮತದ ಸರ್ಕಾರ ಇದ್ರೆ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಅನ್ನೋಕ್ಕಿಂತ ಬಿಜೆಪಿಗೆ ಬಹುಮತ ಬಂದ್ರೆ ಇಷ್ಟಛಲ ಲಾಭ ಆಗತ್ತೆ ಅಂತ ಹೇಳ್ತಾವ್ರೆ ಜನ ಆ ದಿಸೆಲ್ ಮ್ಯಾಂಡೇಟ್ ಕೊಡ್ತಾರ ತಾವೇನು ಹೇಳ್ತೀರಿ ರಾಜ್ಯದಲ್ಲಿ ಯಾವ್ದಾದ್ರು ಒಂದು ಇದಕ್ಕೆ ಬಹುಮತ ಕೊಟ್ರೆ ಯಾವ ರೀತಿ ಅನುಕೂಲ ಆಗುತ್ತೆ ಎಸ್ ಕಾಂಗ್ರೆಸ್ ಕೊಟ್ರೆ ಏನು ಅನುಕೂಲ ಬಿಜೆಪಿ ಕೊಟ್ರೆ ಏನು ಅನುಕೂಲ ತಾವೇನು ಹೇಳ್ತೀರಿ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ನಮಗೊಂದು ಕಳಕಳಿ ಒಳ್ಳೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ ಯೋಗ್ಯರು ಅರ್ಹರಿಗೆ ಓಟನ್ನು ಕೊಟ್ಟು ಮೇ ಹತ್ತನೇ ತಾರೀಕು ತಪ್ಪದೆ ಮತದಾನವನ್ನು ಮಾಡಿ ಇದು ಕರ್ನಾಟಕ ಟಿವಿಯ ಕಳಕಳಿ ಧನ್ಯವಾದಗಳು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ